ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಹೆಸರುಬೇಳೆ ಹಲ್ವಾ ಮಾಡೋದನ್ನು ಇವತ್ತು ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗೂ ಇರುತ್ತೆ. ಈ ಹಲ್ವಾ ಮಾಡಿಕೊಂಡು ಒಂದು ಸಲ ರುಚಿ ನೋಡಿ. ಬಾದಾಮಿ ಹಲ್ವಕ್ಕೂ ಹೆಸರುಬೇಳೆ ಹಲ್ವಕ್ಕೂ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೆಸರುಬೇಳೆ 3 ಕಪ್ಪಷ್ಟು ಹಾಕ್ತಾ ಇದ್ದೀನಿ, 3/4 ಕೆಜಿ ಅಷ್ಟು ಹೆಸರುಬೇಳೆ. ಹೆಸರುಬೇಳೆನ ಸಣ್ಣುರಿಯಲ್ಲಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಗಮ್ಮಂತ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅವಾಗ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ಒಂದು ಗ್ಲಾಸ್ ಹೆಸರುಬೇಳೆಗೆ 3 ಗ್ಲಾಸ್ ಹಾಲು ತರ. ಇವಾಗ ನಾನು 3 ಗ್ಲಾಸ್ ಹಾಕಿರೋದ್ರಿಂದ 9 ಗ್ಲಾಸ್ ಹಾಲು ಹಾಕೊಂಡು ಹೆಸರುಬೇಳೆನ ಬೇಯಿಸ್ಕೋಬೇಕು. ಇವಾಗ ಹುರಿದಿರುವಂತ ಹೆಸರುಬೇಳೆಗೆ 9 ಲೋಟ ಹಾಲು ಹಾಕ್ತೀನಿ. ಒಂದು ಲೋಟ ಹೆಸರುಬೇಳೆಗೆ 3 ಲೋಟ ತರ ಅಳತೆ ಇದು, 3 ಲೋಟ ಹಾಲು ಹಾಕೋಬೇಕು. ಇಲ್ಲಿ ನಾನು 3 ಲೋಟ ಹೆಸರುಬೇಳೆ ಹಾಕಿರೋದ್ರಿಂದ 9 ಲೋಟ ಹಾಲು ಹಾಕೊಂಡು ಇದನ್ನ ಬೇಯಿಸ್ಕೋಬೇಕು ಮೆತ್ತಗೆ. 9 ಲೋಟ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಮುಚ್ಚಿಕೊಂಡು ಒಂದ್ ವಿಷಿಲ್ ಕೂಗಿಸ್ಬೇಕು, ಮೆತ್ತಗೆ ಬೆಂದಿರ್ಬೇಕು. ಹೆಸರುಬೇಳೆ ಬೇಯೋ ಅಷ್ಟರಲ್ಲಿ ಒಂದ್ ಬಾಂಡ್ಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು 100 ಗ್ರಾಮ್ ಅಷ್ಟು ಗೋಡಂಬಿನ ಕಟ್ ಮಾಡಿ ಫ್ರೈ ಮಾಡ್ಕೊಂತೀನಿ. ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕಿದ್ದೀನಿ, ನಿಮಗೆ ಬೇಕಿದ್ರೆ ಬಾದಾಮಿ ದ್ರಾಕ್ಷಿ ಎಲ್ಲಾನು ಹಾಕೋಬಹುದು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಆಫ್ ಮಾಡಿಕೊಂಡು ಗೋಡಂಬಿ ಎಲ್ಲ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಹೆಸರುಬೇಳೆ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮೆತ್ತಗೆ ಬೆಂದಿದೆ, ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಗೋಡಂಬಿ ಗೋಳಿಸಿದ ಬಾಂಡ್ಲಿಯಲ್ಲೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಬೆಂದಿರುವಂಥ ಹೆಸರುಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಧ್ಯ ತುಪ್ಪ ಸೇರಿಸ್ತಾ ಇದನ್ನು ಹುರ್ಕೋಬೇಕು. ಹೆಸರುಬೇಳೆ ಎಷ್ಟು ಹಾಕಿರ್ತೀವೋ ಅದೇ ಪ್ರಮಾಣದಲ್ಲಿ ತುಪ್ಪ ಬೇಕಾಗುತ್ತೆ. ಎಲ್ಲ ತುಪ್ಪನೂ ಒಂದೇ ಸರಿ ಹಾಕೋಬಾರ್ದು, ಮಧ್ಯ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಹುರ್ಕೋಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕಿರೋ ತುಪ್ಪ ಎಲ್ಲ ಎಳ್ಕೊಳ್ಳುತ್ತೆ. ಮಧ್ಯ ಒಂದು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ತಾ ಹೆಸರುಬೇಳೆ ಹಲ್ವನ ಬೇಯಿಸ್ಕೋಬೇಕು. ಹಾಕಿರೋ ತುಪ್ಪ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇವಾಗ ಇದೊಂದು 1/4 ಗಂಟೆ 20 ನಿಮಿಷ ಇದೇ ತರ ಬೇಯಿಸ್ಬೇಕು. ಮಧ್ಯ ಬೇಯಿಸುವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ತಾ ಇರಬೇಕು. ನಮ್ಮನೇಲಿ ಫ್ರೆಂಡ್ಸ್ ಪಾರ್ಟಿ ಇರೋದ್ರಿಂದ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡು ಇದನ್ನು ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. 3/4 ಕೆಜಿ ಹೆಸರುಬೇಳೆ ಹಾಕಿದ್ರೆ ಒಂದು 50 ಜನಕ್ಕೆ ಸರ್ವ್ ಮಾಡ್ಬೋದು. ಹೆಸರುಬೇಳೆ ಬೇಗ ತಳ ಹಿಡಿಯುತ್ತೆ, ಆದಷ್ಟು ಕೈ ಬಿಡದಿರೋ ಥರ ಕೈಯಾಡ್ತಾ ಇರಬೇಕು, ಬೇಗ ಗಟ್ಟಿನೂ ಆಗೋಗುತ್ತೆ. ಗಟ್ಟಿ ಆಗ್ತಾ ಆಗ್ತಾ ಸ್ವಲ್ಪ ತುಪ್ಪ ಸೇರಿಸ್ತಾ ಇರಬೇಕು. ಇವಾಗ ಇದೊಂದು 1/4 ಭಾಗ ಆಗ್ತಾ ಬಂದಿದೆ, ಒಂದು ಸ್ವಲ್ಪ ಸೈಡ್ಸ್ ಎಲ್ಲ ಬಿಡ್ತಾ ಬರುತ್ತೆ. ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಾ ಇರಬೇಕು.
ಇವಾಗ ಸುತ್ತ ಬಟ್ಟಲು ಬಿಡ್ತಾ ಬಂದಿದೆ. ಈ ಹದದಲ್ಲಿ ಇದ್ದಾಗ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ಹೆಸರು ಬೇಳೆಗೆ ಒಂದು ಕಪ್ ಸಕ್ಕರೆ ಅಳತೆ ಮೂರು ಕಪ್ ಹಾಕಿರೋದ್ರಿಂದ ಮೂರು ಕಪ್ ಸಕ್ಕರೆ ಹಾಕ್ಕೊಂತೀನಿ. ಮೂರು ಕಪ್ ಸಕ್ಕರೆ ಅಳೆದಿಟ್ಟಿದ್ದೀನಿ. ಮುಕ್ಕಾಲು ಕೆ ಜಿ ಹೆಸರು ಬೇಳೆ ಹಾಕಿದ್ರೆ ಮೂರು ಕೆ ಜಿಯಷ್ಟು ಹಲ್ವಾ ಆಗುತ್ತೆ. ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ಹಾಕಿರ್ತೀವಿ, ಮುಕ್ಕಾಲು ಕೆ ಜಿಯಷ್ಟು ತುಪ್ಪ ಹಾಕಿರ್ತೀವಿ. ಹೆಚ್ಚು ಕಡಿಮೆ ಒಂದೆರಡು ಲೀಟ್ರಷ್ಟು ಹಾಲು ಹಿಡಿಸಿರುತ್ತೆ. ಎಲ್ಲ ಸೇರಿ ಒಂದು ಮೂರು ಕೆ ಜಿಯಷ್ಟು ಹಲ್ವಾ ಆಗುತ್ತೆ. ಸಕ್ಕರೆ ಕರಿದ ಮೇಲೆ ಸ್ವಲ್ಪ ನೀರಾಗುತ್ತೆ. ಇವಾಗ ಇದು ತಿರ್ಗಾ ಗಟ್ಟಿ ಆಗಬೇಕು. ಸಕ್ಕರೆ ಹಾಕಿದ್ಮೇಲೆ ಒಂದು 20 ನಿಮಿಷ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದಕ್ಕಿನ್ನ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾ ಬಂದಾಗ ಹಲ್ವಾ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಬರುತ್ತೆ. ನೀವು ನೋಡ್ತಾ ಇದ್ರೆ ಫಸ್ಟಿಂದ ಅಬ್ಸರ್ವ್ ಮಾಡಿರ್ಬೋದು, ಫಸ್ಟಲ್ಲಿ ಎಷ್ಟು ಯೆಲ್ಲೋಯಿಶ್ ಆಗಿತ್ತು, ಇವಾಗ ಸ್ವಲ್ಪ ರೆಡ್ಡಿಶಲ್ಲಿದೆ ನೋಡಿ. ಈಗ ಸುತ್ತ ಎಲ್ಲ ಸ್ವಲ್ಪ ತುಪ್ಪ ಬಿಡ್ತಾ ಇದೆ ನೋಡಿ ಸೈಡ್ಸಲ್ಲಿ. ಈ ಥರ ಬಂದಾಗ ಹಲ್ವಾ ಆಗಿದೆ ಅಂತ ಲೆಕ್ಕ. ಈ ಹದದಲ್ಲಿರಬೇಕು. ಇದಕ್ಕಿನ್ನ ನಿಮಗೆ ತುಪ್ಪ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಹಾಕೋಬೋದು, ಆವಾಗ ಸ್ವಲ್ಪ ಜಾಸ್ತಿ ತುಪ್ಪ ಬಿಡುತ್ತೆ. ಇಷ್ಟು ಹಾಕಿದ್ರು ಸಾಕಾಗುತ್ತೆ. ನಾನಿಲ್ಲಿ ಒಂದಕ್ಕೆ ಒಂದಷ್ಟು ತುಪ್ಪ ಹಾಕಿದ್ದೀನಿ, ಸಮ ಅಳತೆ ತುಪ್ಪ. ಹಲ್ವಾನ ಒಂದು ಸ್ಪ್ಯಾಚುಲಲ್ಲಿ ತೊಗೊಂಡು ಈ ಥರ ಬಿಟ್ಟರೆ ಸ್ಪ್ಯಾಚುಲಾಗ ಒಂದು ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ಬೀಳುತ್ತೆ. ಹಂಗಾದಾಗ ಹಲ್ವಾ ಆಗಿದೆ ಅಂತ. ಹಲ್ವಾ ಪೂರ್ತಿ ತಣ್ಣಗಾದ್ಮೇಲೆ ಹುರಿದಿಟ್ಟಿರುವಂಥ ಗೋಡಂಬಿ ಹಾಕ್ಕೊಂಡ್ರೆ ಗರ್ಗರಿಯಾಗಿರುತ್ತೆ, ಬೇಗ ಮೆತ್ತಗಾಗೋದಿಲ್ಲ. ನೋಡಿದ್ರಲ್ಲ ಹೆಸರುಬೇಳೆ ಹಲ್ವಾ ಮಾಡೋದು ಹೆಂಗೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ತಕ್ಷಣ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ನಾಳೆ ಬೇರೆ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.